ಇವತ್ತು ವಿಶೇಷವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಬಂದಿದ್ದೇವೆ. ಚುನಾವಣಾ ಪ್ರಚಾರದಲ್ಲಿ ನಾವು ಕೆಲವು ನ್ಯಾಯಗಳನ್ನು ನಿಮ್ಮ ಮುಂದೆ ಇಡಬೇಕು ಮತ್ತು ಕೆಲವು ಕೊಡುಗೆಗಳನ್ನು ನಮ್ಮ ದೇಶದ ಜನರಿಗೆ ನಾವು ಕೊಡಬೇಕು ಅಂಥೇಳಿ ಇಲ್ಲಿ ನಿಮ್ಮೆಲ್ಲರಿಗೆ ಹೇಳಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಬಂದಿದ್ದೇವೆ. ಈಗಾಗಲೇ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಹಾಗೂ ಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇವರೆಲ್ಲ ಸೇರಿ 5 ನ್ಯಾಯ ಸ್ಕೀಮ್ ಅನ್ನ 5 ಗ್ಯಾರಂಟಿಯನ್ನ ಅವರು ಕೊಟ್ಟಿದ್ದಾರೆ. ಪ್ರತಿ ಒಬ್ಬರಿಗೆ ಒಂದೊಂದು ಸ್ಕೀಮ್ ಅನುಕೂಲ ಆಗ್ತಕ್ಕಂತ ದೃಷ್ಟಿಯಿಂದ ಅದು ಬಸ್ ಪ್ರಯಾಣ ಇರಬಹುದು, ಗೃಹಲಕ್ಷ್ಮಿ ಯೋಜನೆ ಇರಬಹುದು, ಗೃಹಜ್ಯೋತಿ ಯೋಜನೆ ಇರಬಹುದು, ಅನ್ನಭಾಗ್ಯ ಇರಬಹುದು, ಶಕ್ತಿ ಸ್ಕೀಮ್ ಇರಬಹುದು ಮತ್ತು ಯುವ ನಿಧಿ ಇರಬಹುದು. ಇವೆಲ್ಲನೂ ಕೂಡ ರಾಜ್ಯಕ್ಕೆ ಸಂಬಂಧಪಟ್ಟಂತ ಕೆಲವು ಗ್ಯಾರಂಟಿಗಳನ್ನು ಈಗಾಗಲೇ ನಿನಗೆ ತಲುಪ್ತಾ ಇದೆ. ಆದರೆ ರಾಹುಲ್ ಗಾಂಧೀಜಿಯವರು ಕೆಲವು ಯೋಜನೆಗಳು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಅಲಯನ್ಸ್ ಪಾರ್ಟ್ನರ್ಸ್ ಅಂದರೆ ಎಲ್ಲ ಪಕ್ಷದ ಒಕ್ಕೂಟ ಸೇರಿ ಏನ್ ನಾವು ಮಾಡಿದ್ದೇವೆ ಅಲ್ಲಿ ಆ ಪಕ್ಷದ ಕೆಲವು ನ್ಯಾಯ ಯೋಜನೆಗಳನ್ನು ರಾಹುಲ್ ಗಾಂಧಿಯವರು ಹೇಳಿದ್ದಾರೆ. ಅದನ್ನ ನಾವು ಅಧಿಕಾರಕ್ಕೆ ಬಂದರೆ ಆ ಯೋಜನೆಗಳು ಖಂಡಿತವಾಗಿ ನಾವು ಜಾರಿಗೆ ತರೆ ತರ್ತೇವೆ. ಯಾವ ರೀತಿಯಾಗಿ ಕರ್ನಾಟಕ ಸರ್ಕಾರ ತಂದಿದೆ ಬಂಧುಗಳೇ, ನಮ್ಮ 5 ನ್ಯಾಯಗಳಿವೆ, 25 ಗ್ಯಾರಂಟಿಗಳಿವೆ. ಮೊದಲನೇದಾಗಿ ನಮ್ಮ ಮಹಿಳಾ ನ್ಯಾಯ, ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷ ಅವರ ಅಕೌಂಟ್ನಲ್ಲಿ 1,00,000 ರೂಪಾಯಿ ಕೊಡತಕ್ಕಂಥ ಯೋಜನೆ ನಾವು ಹಾಕಿದ್ದೀವಿ. ಇಡೀ ದೇಶದಲ್ಲೇ ಯಾರೂ ಮಾಡಿಲ್ಲ. ನಮ್ಮ ಗ್ಯಾರಂಟಿಗಳು, ಅದು ಕರ್ನಾಟಕ ಇರಬಹುದು, ತೆಲಂಗಾಣ ಇರಬಹುದು, ಹಿಮಾಚಲ್ ಇರಬಹುದು, ಅದೇ ರೀತಿಯಾಗಿ ಇಡೀ ದೇಶದ ನಾಗರಿಕರಿಗೆ ಈ ಒಂದು ಮಹಾಲಕ್ಷ್ಮಿ ಯೋಜನೆ, ಮಹಿಳಾ ನ್ಯಾಯ, ಈ ಯೋಜನೆಯನ್ನ ನಾವು ನಿಮಗೆ ಕೊಡ್ತಾ ಇದ್ದೇವೆ. 1,00,000 ರೂಪಾಯಿ ಪ್ರತಿ ವರ್ಷ ಕೊಡ್ತೇವೆ. ಎರಡನೇದು, ಯುವಕರಿಗೆ 1,00,000 ರೂಪಾಯಿ ಕೊಟ್ಟು ಅವರಿಗೆ ಟ್ರೈನಿಂಗ್ ಕೊಟ್ಟು ಮತ್ತು ನೌಕರಿಗೆ ಯೋಗ್ಯರಾಗತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅವರಿಗೆ ಪ್ರತಿ ತಿಂಗಳ 8,500 ರೂಪಾಯಿ ನಾವು ಕೊಟ್ಟು, ಟ್ರೈನಿಂಗ್ ಕೊಟ್ಟು, ಅಪ್ರೆಂಟಿಸ್ಶಿಪ್ ಕೊಟ್ಟು ಅವರಿಗೆ ಎಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡ್ತೇವೆ. ಅದೇ ರೀತಿಯಾಗಿ ಸಾಲ ಮನ್ನಾ, ರೈತರ ಸಾಲ ಮನ್ನಾ ನಾವು ಮಾಡೇ ತೀರ್ತೇವೆ. ನಾವು ಅಧಿಕಾರಕ್ಕೆ ಬಂದರೆ ಖಂಡಿತವಾಗಿ, ಹಿಂದೆ ಸೋನಿಯಾ ಗಾಂಧೀಜಿಯವರು ಚೇರ್ಪರ್ಸನ್ ಇದ್ದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ನಾವು 72,000 ಕೋಟಿ ರೂಪಾಯಿ ಸಾಲ ಮನ್ನಾವನ್ನ ರೈತರದ್ದು ಮಾಡಿಕೊಟ್ಟಿದ್ದೇವೆ. ಈಗೂ ಕೂಡ ನಾವು ರೈತರ ಸಾಲ ಮನ್ನಾ ಮಾಡಿಕೊಡ್ತೇವೆ ಅನ್ನತಕ್ಕಂತ ಇದು ರೈತರ ನ್ಯಾಯ. ಆಮೇಲೆ ಶ್ರಮಿಕ ನ್ಯಾಯ, ನಮ್ಮ ಕೂಲಿಕಾರರಿಗೆ ನಿನ್ನೆ ನಿಮಗೆ ಗೊತ್ತಿದೆ ಒಂದು ಕಾರ್ಮಿಕರ ದಿನಾಚರಣೆ ಆಯಿತು. ಮೋದಿ 1 ಯೋಜನೆಯೂ ಕೂಡ ಕಾರ್ಮಿಕರೇ ಘೋಷಣೆ ಮಾಡಲಿಲ್ಲ. ಆದರೆ ನಾವು ಕಾರ್ಮಿಕರಿಗೆ ಅನೇಕ ಕಾನೂನುಗಳು ಇವರೇನು ತೆಗೆದುಹಾಕಿದ್ದಾರೆ, ಆ ಕಾನೂನು ಪುನಃ ತಂದು
ಬಡವರಿಗೆ ಸಹಾಯ ಮಾಡತಕ್ಕಂತ ಕೆಲಸ ನಾವು ಮಾಡ್ತೇವೆ. ನರೇಗಾ ಯೋಜನೆಯಲ್ಲಿ ಈಗ ಕೊಡತಕ್ಕಂತ ಹಣ ಬಹಳ ಕಡಿಮೆ ಇದ್ದ ಕಾರಣ ನರೇಗಾ ಯೋಜನೆಯಲ್ಲಿ ಕನಿಷ್ಠ 400 ರೂಪಾಯಿ ನಾವು ಕೊಟ್ಟು ಮಹಿಳೆಯರಿಗಾಗಲಿ ಅಥವಾ ಗಂಡಸರಿಗಾಗಲಿ ಅದನ್ನು ನಾವು ಕೊಡ್ತೇವೆ, ಅವರಿಗೂ ಕೂಡ ನಾವು ರಕ್ಷಣೆ ಕೊಡ್ತೇವೆ. ಮತ್ತು ಇವರೇನು ಕೆಲವು ಕಾನೂನುಗಳನ್ನು ರದ್ದುಪಡಿಸಿದಾರೋ ಆ ಕಾನೂನು ನಾವು ತಂದು ಪುನಃ ರೈತರಿಗೆ ನಮ್ಮ ಕೂಲಿಕಾರರಿಗೆ ಅನುಕೂಲ ಮಾಡಿಕೊಡ್ತೇವೆ ಅನ್ನತಕ್ಕಂಥ ಮಾತನ್ನು ನಾನು ನಿಮಗೆ ಹೇಳ್ತೇನೆ. ಕೊನೆಯದಾಗಿ ಜಾತಿ ಗಣತಿ, ಇದರ ಬಗ್ಗೆ ಮೋದಿಯವರು ಬಹಳ ಭುಗಿಲೆಬ್ಬಿಸಿದ್ದಾರೆ, ಎಲ್ಲ ಕಡೆ ಸುಮ್ಮನೆ ಹೋಗೋದು. ಮತ್ತು ನನಗೆ ಅರ್ಥ ಆಗ್ತಾ ಇಲ್ಲ, ಶಿವಮೊಗ್ಗ ಇದು ಬುದ್ಧಿವಂತರ ಜಿಲ್ಲೆ, ಇದು ದಡ್ರ ಜಿಲ್ಲೆ ಅಲ್ಲ. ಈ ಜಿಲ್ಲೆ ಅಂದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನ ಈ ಒಂದು ಜಿಲ್ಲೆಗೆ ನೋಡ್ತಾರೆ. ಯಾಕಂದ್ರೆ ಇಲ್ಲಿ ಅನೇಕ ಮೂಮೆಂಟ್ಗಳು ನಡೆದು, ಲ್ಯಾಂಡ್ ರಿಫಾರ್ಮ್ಸ್ ಇಲ್ಲಿ ನಡೀತು. ಭೂ ಸುಧಾರಣೆ ಕಾನೂನು, ಭೂ ಸುಧಾರಣೆ ಕಾನೂನು ನಾವು ತಂದಾಗ, ಇಂದಿರಾ ಗಾಂಧೀಜಿ ಅವರು ತಂದಾಗ ಯಾರ್ದಾದ್ರೂ ಭೂಮಿ ಕಿತ್ತಿ ನಾವು ತೆಗೆದುಕೊಂಡಿದ್ದೇವ? ನಾವು ಭೂ ಸುಧಾರಣೆ ಕಾನೂನು ತಂದು ನ್ಯಾಯವಾಗಿ ಯಾರಿಗೆ ಕೊಡಬೇಕೋ ಆ ಕಾನೂನಿನ ಪ್ರಕಾರ ಕೊಟ್ಟಿದ್ದೇವೆ. ಇಲ್ಲಿ ಲಕ್ಷಾಂತರ ಜನ ಕಾಂಗ್ರೆಸ್ನಿಂದ ಲಾಭ ಪಡೆದವರಿದ್ದಾರೆ, ಅನೇಕ ಜನ ಟೆನೆಂಟ್ರು ಮಾಲೀಕರಾಗಿದ್ದಾರೆ. ಈ ಕೆಲಸ ನಾವು ಮಾಡಿದ್ದೇವೆ. ನಾವು ಯಾರ ಮನೆಗೆ ಹೋಗಿ ಮಂಗಳಸೂತ್ರ ಕತ್ತಿಲ್ಲ, ಯಾರ ಮನೆಯಲ್ಲಿ ಹೋಗಿ ಅಲ್ಮಾರಿದ ಎಷ್ಟು ದುಡ್ಡಿದೆ ಅಂತ ನಾವು ಮಾಡಿಲ್ಲ. ಇದು ಎಲ್ಲ ಮೋದಿಜಿ ಅವರು ಭುಗಿಲೆಬ್ಬಿಸ್ತಾರೆ. ಏನೋ ಒಂದು ಏನು ಹೇಳಬೇಕು ಅದು ಹೇಳೋದಿಲ್ಲ. ಬಡವರ ಬಗ್ಗೆ ಏನು ಹೇಳಿ ಮಾಡಿದ್ರಿ ನೀವು ಹೇಳಿ, ಯುವಕರ ಬಗ್ಗೆ ಎಂಪ್ಲಾಯ್ಮೆಂಟ್ ಎಷ್ಟು ಕೊಟ್ಟಿರಿ ನೀವು ಹೇಳಿ, ಅದನ್ನ ಬಿಟ್ಟು ನಿಮ್ಮ ಭೂಮಿ ಕಸ್ಕೊಳ್ತಾರೆ, ನಿಮ್ಮ ಮಂಗಳಸೂತ್ರ ತಗೊಳ್ತಾರೆ, ನಿಮ್ಮ ಬಂಗಾರ ತಗೊಳ್ತಾರೆ, ನಿಮ್ಮ ಬೆಳ್ಳಿ ತಗೊಳ್ತಾರೆ. ಇದು ಏನಾದರೂ ಒಬ್ಬ ಮುಖ್ಯಮಂತ್ರಿ ಹೇಳ್ತಕ್ಕಂಥದ ಸಾಧ್ಯ? ಅದಕ್ಕೆ ಬಂಧುಗಳೇ, ಅವ್ರೇನ್ ಹೇಳ್ತಾರೆ ಇದಕ್ಕೆ ಹೋಗಬೇಡಿ. ನಾವು ಯಾವಾಗಲೂ ನ್ಯಾಯದ ಪ್ರಕಾರ ಬಡವರ ಪರವಾಗಿ ನಾವಿದ್ದೇವೆ. ಈ ಶಿವಮೊಗ್ಗ ಜಿಲ್ಲೆಯಲ್ಲಂತೂ ಬಡವರ ಪರವಾಗಿ ಹೋರಾಟ ಬಹಳ ದಿವಸದಿಂದ ಆಗಿದೆ. ಬಂಗಾರಪ್ಪನವರು ಇದ್ದಾಗ, ಕಾಗೋಡು ತಿಮ್ಮಪ್ಪನವರು ಕೂಡ ಇದ್ದಾರೆ, ರಾಮ್ ಮನೋಹರ್ ಲೋಹಿಯ ಅವರು ಬಂದರು, ಅನೇಕ ಜನ ಬಂದು ಇಲ್ಲಿ ದೊಡ್ಡ ಚಳವಳಿಗಳು ಮಾಡಿದ್ರು. ಆದರೆ ಕಾಂಗ್ರೆಸ್ ಪಾರ್ಟಿ, ಇಂದಿರಾ ಗಾಂಧಿಯವರು ಭೂ ಸುಧಾರಣೆ ತಂದು ಎಲ್ಲರಿಗೆ ಜಮೀನು ಕೊಡ್ತಕ್ಕಂಥದ್ದು ಮಾಡಿದ್ರು. ಈ ಕೆಲಸ ನಾವು ಮಾಡ್ತೇವೆ ಬಡವರ ಪರವಾಗಿ. ಅದಕ್ಕಾಗಿ ಬಂಧುಗಳೇ, ನಾನು ಹೆಚ್ಚು ಹೇಳಕ್ ಹೋಗೋದಿಲ್ಲ. ನಾವು ಬಡವರ ಪರ ಇದ್ದೇವೆ, ಹೋರಾಡ್ತೇವೆ. ರಾಹುಲ್ ಗಾಂಧೀಜಿ ಅವರು ಹಗಲು ರಾತ್ರಿ ಎಲ್ಲ ಕಡೆ ಅಡ್ಡಾಡ್ತಾರೆ, ಪ್ರತಿ ಒಂದ್ ಕಡೆ ಹೋಗಿದ್ದಾರೆ. ಇವತ್ತು ಅವ್ರ ಮೇಲೆ 10 ಕೇಸ್ಗಳು ಹಾಕಿದ್ದಾರೆ ಮೋದಿಜಿಯವರು, ಶಾ. ಮತ್ತು ಏನಾದರೂ ದಿನ ಮೋದಿಗೆ ಮತ್ತು ಶಾ ಅವರಿಗೆ ಕಾಂಗ್ರೆಸ್ಗೆ ಬೈದೇ ಹೋದ್ರೆ ಅವರಿಗೆ ಬಹುಶಃ ಅವರಿಗೆ ಅನ್ನ ಅದೇನು ಜೀರ್ಣ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಪಾರ್ಟಿಗೆ ಬೈಬೇಕು, ಗಾಂಧಿ ಫ್ಯಾಮಿಲಿಗೆ ಬೈಬೇಕು. ಇದೇ ಕೆಲಸ ಮೋದಿಜಿ ಅವ್ರದು ಮತ್ತು ಶಾದು. ಆದರೆ ನಾವು ಇದಕ್ಕೆಲ್ಲ ಹೆದರೋರು ಅಲ್ಲ, ಹೆದರೋದು ಇಲ್ಲ. ಅದರಲ್ಲಿ ರಾಹುಲ್ ಗಾಂಧಿ ಅಂತೂ ಮೊದಲೇ ಹೇಳ್ಬಿಟ್ಟಿದ್ದಾರೆ, ಯಾವುದೇ ಯೋಜನೆ ನಾವು ತಗೊಂಡ್ರೆ ಅದನ್ನ ನಾವು ಅನುಷ್ಠಾನ ಮಾಡಬೇಕು. ಅದಕ್ಕಾಗಿ ಅವರು ಒಂದು ಸ್ಲೋಗನ್ ಕೊಟ್ಟಿದ್ರು, ಡರೋ ಮತ್ ಅಂತ. ಅಂದ್ರೆ ಯಾರು ಹೆದರಬೇಡಿ, ನೀವು ಹೆದರಿದ್ರೆ ಸತ್ರಿ, ಜೋ ಡರ್ ಗಯ ಓ ಮರ್ ಗಯ. ಅದಕ್ಕೆ ನೀವು ಹೆದರಬೇಡಿ, ನಮ್ಮ ಜನರ ರಕ್ಷಣೆ ಮಾಡಬೇಕಾಗ್ಯದ, ವಿಶೇಷವಾಗಿ ನಮ್ಮ ಸಂವಿಧಾನ ರಕ್ಷಣೆ ಮಾಡಬೇಕು. ಆ ಸಂವಿಧಾನ ಇದೆ ಅಂತ ಹೇಳಿ ಇವತ್ತು ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಆ ಸಂವಿಧಾನ ಇದೆ ಅಂತ ಹೇಳಿ ದಲಿತರು ಎಂಎಲ್ಎ ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ, ಮತ್ತು ಅನೇಕ ಹೆಣ್ಣು ಮಕ್ಕಳು ಇವತ್ತು ಪಂಚಾಯಿತಿ ಚೇರ್ಮನ್ ಆಗಿದ್ದಾರೆ. ಅದು ರಾಜೀವ್ ಗಾಂಧಿ ಅವರಿಂದ.
ಇದು ನೆನಪಿನಲ್ಲಿ ಇಟ್ಟುಕೊಂಡು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ರಕ್ಷಣೆ ಮಾಡಬೇಕು. ಇದೇ ನಮ್ಮ ಗುರಿ, ಇದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಆಮೇಲೆ ಬೆಲೆ ಏನು ಏರ್ತಾ ಇದೆ ಅದು ಕಡಿಮೆ ಮಾಡತಕ್ಕಂಥದ್ದು, ಯುವಕರಿಗೆ ನೌಕರಿಗಳು ಕೊಡತಕ್ಕಂಥದ್ದು, ಇವೆಲ್ಲ ಕೆಲಸ ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಮಾಡೇ ತೀರ್ತೇವೆ. ಆ ಕೆಲಸ ಅದಕ್ಕಾಗಿ ನಿಮಗೆ ಓಟ್ ಕೇಳ್ತಾ ಇದ್ದೇವೆ. ನಮ್ಮ ಚಿನ್ನ ಹಸ್ತ ನಿಮಗೆಲ್ಲ ಗೊತ್ತಿದೆ. ಕಾಂಗ್ರೆಸ್ ಚಿನ್ನ ಏನು? ಯಾಕಪ್ಪ ಉಸಿರೇ ಇಲ್ಲ, ಊಟ ಮಾಡಿ. ಕಾಂಗ್ರೆಸ್ ಚಿನ್ನ ಇದೆಲ್ಲ ನೀವು ನೆನಪಿನಲ್ಲಿ ಇಟ್ಟು ಹಸ್ತಕ್ಕೆ ಮತ ಕೊಡಿ ಮತ್ತು ಕಾಂಗ್ರೆಸ್ಗೆ ಆರಿಸಿ ತನ್ನಿ. ಮುಂದಿನ ದಿನಗಳಲ್ಲಿ ನಾವೇನು ಈ ವಚನಗಳನ್ನು ಕೊಟ್ಟಿದ್ದೇವೆ ಇದ್ರ ಮೇಲೆ ರಾಹುಲ್ ಗಾಂಧೀಜಿ ಅವ್ರ ಸೈನ್ ಇದೆ, ನನ್ನ ಸೈನ್ ಇದೆ. ಈ ಗ್ಯಾರಂಟಿ ನಮ್ದು ಖಂಡಿತ. ಮೋದಿ ಗ್ಯಾರಂಟಿ ಗ್ಯಾರಂಟಿಗಳಲ್ಲ, ಸುಳ್ಳಾಡೋದೇ ಗ್ಯಾರಂಟಿ. ನಿಜ ಎಂದು ಹೇಳಲ್ಲ, ನಿಜ ಎಂದು ಹೇಳೋದಿಲ್ಲ, ಸುಳ್ಳಿನ ಗ್ಯಾರಂಟಿ ಮಾತ್ರ ಅವರು ಬಂದು. ನಿಜ ಜನರಿಗೆ ಸಹಾಯ ಮಾಡೋದು ನಮ್ಮದು. ಅದಕ್ಕಾಗಿ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಒಂದೆರಡು ನಾನು ಸ್ಲೋಗನ್ ಹೇಳ್ತೇನೆ, ದಯವಿಟ್ಟು ತಾವು ಹೇಳುವ. ನಾನು ಹೇಳ್ತೇನೆ, ಮೋದಿ ಹಟಾವ್ ದೇಶ್ ಬಚಾವ್, ಮೋದಿ ಹಟಾವ್, ಮೋದಿ ಹಟಾವ್, ಮೋದಿ ಹಟಾವ್, ಜೈ ಹಿಂದ್. ಯಾಕಪ್ಪ ಸಪ್ಪು ಜೈ ಹಿಂದ್ ಅಲ್ಲ, ಜೈ ಹಿಂದ್, ಜೈ ಹಿಂದ್, ಜೈ ಕಾಂಗ್ರೆಸ್. ನಮಸ್ಕಾರ, ನಿಮ್ಮೆಲ್ಲರಿಗೆ ವಂದನೆಗಳು. ಥ್ಯಾಂಕ್ ಯು.